ವಿಶ್ವಾಸವಿದ್ದರೆ ಮೌನವು ಅರ್ಥವಾಗಬಲ್ಲದು. ನಂಬಿಕೆ ಇಲ್ಲದಿದ್ದರೆ ಆ ಪದದ ಅರ್ಥವು ಅಪಾರ್ಥವೆನಿಸಬಹುದು. ನಂಬಿಕೆಯಿಂದ ಸಂಬಂಧಗಳನ್ನು ಉಳಿಸಿಕೊಳ್ಳೋಣ. ಇದೀಗ ನಮ್ಮ ಬಾಲಭವನದ ವಿದ್ಯಾರ್ಥಿನಿಯರಲ್ಲಿ ಒಬ್ಬರಾದ ಸಜಿನಿರವರು ತಮ್ಮ ಅನಿಸಿಕೆಗಳನ್ನು ಹೇಳಲು ಬರುತ್ತಿದ್ದಾರೆ. ಮೇಲಿರುವ ಪೂಜ್ಯ ಬಿಷಪ್ ಸರ್ ಆಂಟೋನಿ ಅವರೇ, ಫಾದರ್, ಸಿಸ್ಟರ್, ಟೀಚರ್ಸ್ ಹಾಗೂ ಪೋಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಿಮಗೆಲ್ಲರಿಗೂ ತಿಳಿದಿರುವಂತೆ ಇಂದು ನಮ್ಮ ಹಾಸ್ಟೆಲ್ನಲ್ಲಿ ಹಾಸ್ಟೆಲ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿದ್ದೀರಾ, ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಸಮಯದಲ್ಲಿ ನಮ್ಮ ಹಾಸ್ಟೆಲ್ನ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ ಹೇಳಬೇಕಂದ್ರೆ ನಾನು ಈ ಹಾಸ್ಟೆಲ್ಗೆ ಬಂದು 6 ವರ್ಷವಾಯಿತು. ಈ 6 ವರ್ಷದಲ್ಲಿ ನಮ್ಮ ಈ ಹಾಸ್ಟೆಲ್ ಅನ್ನು ಹಲವಾರು ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗಲು ಪ್ರತಿಯೊಬ್ಬರು ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಮಾಡಿದ್ದಾರೆ. ಹಾಗೆ ಹೂ ಗಿಡಗಳನ್ನು ನೋಡಿದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಗುತ್ತಿರುವ ಹೂಗಳು ನಮ್ಮನ್ನು ಸ್ವಾಗತಿಸುವಂತೆ ಅನುಭವ ಆಗುತ್ತದೆ. ಮತ್ತೆ ಹೇಳ್ಬೇಕಂದ್ರೆ ನಮ್ಮ ಈ ಹಾಸ್ಟೆಲ್ ಅಲ್ಲಿ ನಮಗೆ ಮೊದಲು ಶೌಚಾಲಯದ ಕೊರತೆ ಇತ್ತು, ಆದ್ರೆ ನಮ್ಮ ಫಾದರ್ ಅವರು ಈ ಕೊರತೆಯನ್ನು ನೀಗಿಸಬೇಕಂತ ಹೇಳ್ಬಿಟ್ಟು ಈ ವರ್ಷ ನಮಗೆ 9 ಹೊಸ ಶೌಚಾಲಯಗಳನ್ನು ನಿರ್ಮಿಸಿ ಅದಕ್ಕೆ ಟೈಲ್ಸ್ ಹಾಕಿಸೋದ್ರ ಮೂಲಕ ನಮಗೆ ಹಲವಾರು ರೀತಿ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ಮನೆಯಲ್ಲಾದ್ರೂ ಇಂಥ ಫೆಸಿಲಿಟಿ ಸಿಗಲ್ಲ ಅಂತ ಹೇಳ್ಬೋದು. ಮತ್ತೆ ನಮಗೆ ಬರೀ ಈ ರೀತಿದೆಲ್ಲ ಮಾಡದೆ ಓದೋದ್ರ ಜೊತೆಗೆ ಓದೋದಕ್ಕಾಗಿ ಹಲವಾರು ರೀತಿ ಪ್ರಯತ್ನ ಪಡ್ತಿದ್ದಾರೆ. ಓದೋದ್ರ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿ ಭಾಗವಹಿಸಲು ಹಲವಾರು ರೀತಿಯಲ್ಲಿ ಕಷ್ಟಪಡ್ತಾರೆ. ಹೇಳ್ಬೇಕಂದ್ರೆ ನಮಗೆ ವಾರ ವಾರದಲ್ಲಿ ಒಂದೊಂದು ರೀತಿ ಕಾಂಪಿಟೇಷನ್ ಇಡೋದ್ರ ಮೂಲಕ, ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಈ ತರ ಒಂದೊಂದು ಕಾಂಪಿಟೇಷನ್ ಇಡುವುದರ ಮೂಲಕ ನಮ್ಮಲ್ಲಿರುವ ಒಂದೊಂದು ಪ್ರತಿಭೆಯನ್ನು ಹೊರ ತರಲು ಹಲವಾರು ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ. ಆ ರೀತಿ ನಮಗೆ ಒಂದೊಂದು ಕಾಂಪಿಟೇಷನ್ ಇಡೋದ್ರ ಮೂಲಕ ನಮ್ಮನ್ನು ಮುಂದೆ ತರೋದ್ರಿಂದ ನಾನೀಗ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಫಾದರೇ ಕಾರಣ ಅಂತ ಹೇಳ್ಬೋದು. ನಮ್ಮ ಫಾದರ್ ಅವರು ಕಾಂಪಿಟೇಷನ್ ಅನ್ನು ಇಡದೆ ಇದ್ದಿದ್ರೆ ನನಗೆ ಪ್ರತಿಭೆ ಅನ್ನೋದು ನನಗೆ ಬರ್ತಿರ್ಲಿಲ್ಲ, ಮತ್ತೆ ನನಗೆ ಇಲ್ಲಿ ಇಟ್ಕೊಂಡು ಮಾತಾಡಕ್ಕೆ ಧೈರ್ಯನೂ ಬರ್ತಿರ್ಲಿಲ್ಲ ಅಂತ ಹೇಳ್ಬೋದು. ಹಾಗೆ ನಮ್ಮ ಫಾದರ್ ಅವರು ಇಷ್ಟೆಲ್ಲ ರೀತಿಯಲ್ಲಿ ನಮ್ಮನ್ನು ಕಷ್ಟಪಟ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾವಾಗ್ಲೂ ಅವರಿಗೆ ಚಿರಋಣಿ ಆಗಿರ್ಬೇಕು ಅಂತ ಹೇಳ್ತೀನಿ. ಮತ್ತೆ ಕೊನೆಯದಾಗಿ ಹೇಳಕ್ ಇಷ್ಟಪಡ್ದಂದ್ರೆ ಅಂತ ಹೇಳ್ಬೋದು, ಹಾಗೆ ಇಲ್ಲಿರುವ ಪ್ರತಿಯೊಬ್ಬರಿಗೂ ನಾವು ಯಾವಾಗ್ಲೂ ಸಂತೋಷವಾಗಿ ಇಟ್ಸ್ಕೊಳ್ಬೇಕು. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಬರುತ್ತಿರುವ ಪರೀಕ್ಷೆಯಲ್ಲಿ ಅತ್ಯುತ್ತಮವಾಗಿ ಓದಿ ಉತ್ತಮವಾದ ಅಂಕಗಳನ್ನು ತಂದುಕೊಟ್ಟು ಇಲ್ಲಿರುವ ಫಾದರ್, ಸಿಸ್ಟರ್, ಟೀಚರ್ಸ್ ಹಾಗೂ ನಮ್ಮ ತಂದೆ ತಾಯಿರವರಿಗೆ ಒಳ್ಳೆ ಹೆಸರನ್ನು ತಂದ್ಕೊಡ್ಬೇಕಂತ ಹೇಳ್ತೀನಿ. ಕೊನೆಯದಾಗಿ ಹೇಳಕ್ ಇಷ್ಟಪಡೋದೇನಂದ್ರೆ ಎಲ್ಲಾದ್ರೂ ಇರ್ರಿ, ಹೇಗಾದ್ರೂ ಇರ್ರಿ, ಈ ಸೆಂಟ್ ಅಲ್ಫೋನ್ಸ್ ಬಾಲಭವನ ಯಾವತ್ತೂ ಮರಿಬೇಡ್ರಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಬಾಲಭವನದ ಬಗ್ಗೆ ಒಂದೆರಡು ಮಾತನಾಡಿದಂತಹ ಸಜಿನಿ ಇವರಿಗೆ ಧನ್ಯವಾದಗಳು. ಬರಿಸೋರಿ ಮೇಘ ಮೇಘ ಬರಿಸೋರಿ ಮೇಘ, ಈ ಹಾಡು ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೇ ರೀತಿ ಡ್ಯಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ನೃತ್ಯವನ್ನು ಪ್ರದರ್ಶಿಸಲು ಬರುತ್ತಿದ್ದರೆ ವಸಂತ ಮತ್ತು ತಂಡದವರು. ಬರ್ಸೋರಿ ಮೇಘ ಮೇಘ ಬರ್ಸೋರಿ ಮೇಘ ಬರ್ಸೋ.
मैं जा रही हूँ, जो मेरी मर्जी है वो आपको पसंद नहीं। अब देश आजाद है तो आपकी बेटी क्यों नहीं? मुझे मेरा साथी मिल गया है, चिंता मत करना, मैं खुश रहूंगी। आपकी सुजाता। ಶುಭ ಮಧ್ಯಾಹ್ನ. ನಮ್ಮ ಫಾದರ್ ಅವರು ಶಿಕ್ಷಣ ಅಲ್ಲದೆ ಇತರ ಚಟುವಟಿಕೆಗಳಿಗೂ ತುಂಬಾನೇ ಪ್ರೋತ್ಸಾಹ ನೀಡ್ತಾ ಬಂದ್ರು. ಅದರಲ್ಲಿ ನಾವು 5 ಗ್ರೂಪ್ ಆಗಿ ವಿಂಗಡಣೆ ಮಾಡ್ವಿ ಮತ್ತು ಅವರಿಗೆ ಇಂತಿಷ್ಟೇ ಅಂತ ಗಾರ್ಡನ್ ಪ್ಲೇಸ್ ನ ಕೊಟ್ವಿ. ಅದರಲ್ಲಿ ನಾವು ಬೆಸ್ಟ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದೀವಿ. ಆ ಬಹುಮಾನವನ್ನು ವಿತರಿಸಲು ಮಿಸ್ಟರ್ ಆಂಟೋನಿ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳು. ಫಸ್ಟ್ ಪ್ಲೇಸ್ ಗೋಸ್ ಟು ಸೆಂಟ್ ಜೋಸೆಫ್. ಕಂಗ್ರಾಚ್ಯುಲೇಷನ್ ಸೆಂಟ್ ಜೋಸೆಫ್. ಸೆಕೆಂಡ್ ಪ್ಲೇಸ್ ಗೋಸ್ ಟು ಸೆಂಟ್ ಆಲ್ಫೋನ್ಸಾ. ಚಪ್ಪಳೆ ಹೊಡಿಬೇಕಾಗಿ ವಿನಂತಿ. ದಿವ್ಯಾ ಎಂ, ಕಂಗ್ರಾಚ್ಯುಲೇಷನ್ ದಿವ್ಯಾ. ಥ್ಯಾಂಕ್ ಯು. ಸೆಂಟ್ ಅಲ್ಫೋನ್ಸ ಬಾಲಭವನದ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅತಿವಂದನೀಯ ಪೂಜ್ಯ ಧರ್ಮಾಧ್ಯಕ್ಷರೇ, ಈ ಕಾರ್ಯಕ್ರಮದ ನಿರ್ವಾಹಕರು, ಸಮಾಜ ಸೇವಾ ಸಂಸ್ಥೆಯ ನಿರ್ದೇಶಕರಾದಂಥ ಪೂಜ್ಯ ಧರ್ಮಗುರುಗಳೇ, ಎಲ್ಲ ಪೂಜ್ಯ ಧರ್ಮಗುರುಗಳೇ ಮತ್ತು ಪೂಜ್ಯ ಸನ್ಯಾಸಿನಿ ಸಹೋದರಿಯರೇ, ದೊಡ್ಡ ಒಂದು ಸಾಂಸ್ಕೃತಿಕ ವೈಭವವನ್ನು ಈ ಕಾರ್ಯಕ್ರಮದಲ್ಲಿ ನೋಡಲಿಕ್ಕೆ ಸಾಧ್ಯ ಆಯಿತು. ನಾವು ಎಲ್ಲೋ ಮೆಗಾ ಪ್ರೋಗ್ರಾಮ್ಗಳನ್ನು, ಸಾಕಷ್ಟು ಸಮಾರಂಭಗಳನ್ನು ನೋಡಿದ್ದೇನೆ, ಆದರೆ ಇಲ್ಲಿನ ಇಷ್ಟು ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ವೈವಿಧ್ಯಮಯವಾದಂಥ ಕಾರ್ಯಕ್ರಮ ನೃತ್ಯಗಳನ್ನು ಹಾಗೂ ಅವರ ನಿರೂಪಣೆಗಳನ್ನು, ಮಕ್ಕಳ ಕಾರ್ಯಕ್ರಮಗಳನ್ನು ನೋಡಿದಾಗ ಆ ಮಕ್ಕಳ ಪರಿಪೂರ್ಣವಾದಂಥ ಬೆಳವಣಿಗೆ, ಏನು ನಾವು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ಆ ಒಂದು ಬೆಳವಣಿಗೆಯನ್ನು ಈ ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಧರ್ಮಗುರುಗಳು ಈ ಮಕ್ಕಳ ಬಗ್ಗೆ ಹೇಳ್ತಾ ಇರ್ತಾರೆ, ನನ್ನ ಹತ್ರ ಎರಡು ಸಲ ಹೇಳಿದ್ದಾರೆ,
ನಾನು ಈ ತರ ಗುಂಪುಗಳನ್ನು ಮಾಡಿ ತುಂಬಾ ಚಟುವಟಿಕೆಗಳನ್ನು ಕೊಟ್ಟು ಅವರ ಎಲ್ಲ ಸಾಮರ್ಥ್ಯವನ್ನು ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ. ಬಹುಶಃ ನಮಗೆಲ್ಲ ಗೊತ್ತಿದೆ, ಇಲ್ಲಿ ಬಂದಿರುವಂತ ಪೋಷಕರೆಲ್ಲರೂ ಕೂಡ ಈ ಸುತ್ತಮುತ್ತಲಿನ ಭಾರಿ ದೂರದ ಹಳ್ಳಿಗಳಿಂದ ಬಂದಿರುವಂತ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದವರು ಅಥವಾ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನ ಹತ್ತಿರದ ಶಾಲೆಗಳಲ್ಲಿ ಕಳಿಸ್ಲಿಕ್ಕೆ ಅವಕಾಶ ಇಲ್ಲದೆ ಇರುವವರು ಇಲ್ಲಿಗೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ವಿಶೇಷವಾಗಿ ನಮಗೆ ಗೊತ್ತು, ತಮ್ಮ ಹೆಣ್ಣು ಮಕ್ಕಳನ್ನ ಅದರಲ್ಲೂ ಪ್ರೌಢಶಾಲಾ ಮಟ್ಟದ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಆ ಮಕ್ಕಳಿಗೆ ಆ ಸಂಸ್ಥೆಯ ಬಗ್ಗೆ ನಂಬಿಕೆ ಇರಬೇಕು ತಂದೆ ತಾಯಿಯಂದ್ರಿಗೆ. ಅದರಲ್ಲಿ ಹೆಣ್ಣು ಮಕ್ಕಳನ್ನ ಕಳಿಸ್ತಾರೆ ಅಂತಾರೆ, ಭಾರಿ ಆಲೋಚನೆ ಮಾಡ್ತಾರೆ, ಕೆಲವೊಂದು ಕಡೆ ನಮಗೆ ಏನಾದರೂ ತೊಂದರೆ ಆಗ್ಬಿಡುತ್ತೇನೋ ಅಂತೇಳಿ. ಆದರೆ ಈ ಸಂಸ್ಥೆಯ ಮೇಲೆ ಇಷ್ಟೊಂದು ಅಪಾರವಾದ ನಂಬಿಕೆಯನ್ನು ಇಟ್ಟು ಇಲ್ಲಿ ತಮ್ಮ ಮಕ್ಕಳ ಪರಿಪೂರ್ಣವಾದಂಥ ಬೆಳವಣಿಗೆ, ಅವರ ಶಿಕ್ಷಣ, ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಅವರಿಗೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಆ ಒಂದು ಪೋಷಕರಲ್ಲಿ ಎತ್ತು ಕಾಣುವುದನ್ನು ನಾವಿಲ್ಲಿ ನೋಡ್ತೇವೆ. ಮಕ್ಕಳ ಶಿಕ್ಷಣ ಅಂತ ಹೇಳಿದ್ರೆ ನಾವೆಲ್ಲ ತಂದೆ ತಾಯಿಯಂದ್ರೂ ಭಾರಿ ಆಲೋಚನೆ ಮಾಡ್ತಾ ಇರ್ತೇವೆ, ನನ್ನ ಮಗ ಅಥವಾ ಮಗಳು ಬೆಳೆದು ಬಂದು ಒಳ್ಳೆಯ ಶಿಕ್ಷಣವನ್ನು ಪಡೆದು ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂತಹ, ತಮ್ಮ ಕಾಲ ಮೇಲೆ ತಾವೇ ನಿಂತು ನಮ್ಮ ತಂದೆ ತಾಯಿಗೆ ಹೆಸರನ್ನು ಮಾಡಿಕೊಡುವಂತಹ ಉನ್ನತವಾದ ಹುದ್ದೆಯನ್ನಾಗಲಿ ಸಮಾಜದ ಗೌರವಕ್ಕೆ ಪಾತ್ರರಾಗಬೇಕು ಅಂತ ಆಸೆ ಪಡೋದು ಸಹಜ. ಅದಕ್ಕೆ ಪೂರಕವಾದಂಥ ವಾತಾವರಣ ಮತ್ತು ಪೂರಕವಾದ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಪೋಷಕರು ಮಾಡಿದಾಗ ಮಾತ್ರ ಆ ಸಾಮರ್ಥ್ಯವನ್ನು ಅವಕಾಶವನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಅದು ಸಾಧ್ಯ ಆಗುತ್ತೆ. ಬಹುಶಃ ನಮ್ಮ ದೇಶ ಇವತ್ತು ಭಾರಿ ಮುಂದುವರಿಯುತ್ತಿರುವಂಥ ರಾಷ್ಟ್ರ, ಈ ಜಗತ್ತಿನಾದ್ಯಂತ ಭಾರತೀಯರು ಇವತ್ತು ಹೆಸರನ್ನು ಮಾಡಿದ್ದಾರೆ, ವಿಜ್ಞಾನಿಗಳಾಗಿ, ಡಾಕ್ಟರ್ಗಳಾಗಿ, ಅನೇಕ ಪ್ರತಿಭಾವಂತರಾಗಿ, ಕ್ರೀಡಾಪಟುಗಳಾಗಿ ಎಲ್ಲರೂ ಕೂಡ ಹೆಸರನ್ನು ಗಳಿಸಿದಂಥ ಸಾಕಷ್ಟು ಜನರ ಹೆಸರು ನಮಗೆ ಗೊತ್ತಿದೆ. ಬಹುಶಃ ಉಂಬಳೆಬೈಲಿನ ಈ ಬಾಲಕಿಯರ ಏನು ಭವನ ಇದೆ, ಇಲ್ಲೂ ಕೂಡ ಅಂತಹ ಪ್ರತಿಭಾವಂತರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆದು ಬರಲಿಕ್ಕೆ ಅವಕಾಶ ಆಗಲಿ. ಹಾಗೆಯೇ ಇಲ್ಲಿಯ ಆ ಒಂದು ಮಕ್ಕಳ ಒಂದು ಆಲ್ರೌಂಡ್ ಸರ್ವತೋಮುಖ ಬೆಳವಣಿಗೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಅವರ ಶಾರೀರಿಕ ಬೆಳವಣಿಗೆ ಭಾರಿ ಮುಖ್ಯ. ಮಕ್ಕಳಿಗೆ ಪೌಷ್ಟಿಕಾಹಾರ, ಅವರ ಶಾರೀರಿಕವಾದಂಥ ಬೆಳವಣಿಗೆಗೆ ಪೂರಕವಾದಂಥ ಆರೋಗ್ಯ ಸಂರಕ್ಷಣೆಯನ್ನು ಮಾಡುವಂಥದ್ದು, ಕಾಯಿಲೆಗಳನ್ನು ಬರದ ಹಾಗೆ ನೋಡಿಕೊಳ್ಳುವಂಥದ್ದು, ಪರಿಪೂರ್ಣವಾದಂಥ ಒಂದು ಆರೋಗ್ಯದ ಬೆಳವಣಿಗೆ, ಶಾರೀರಿಕ ಬೆಳವಣಿಗೆ ಆದರೆ ಮಾತ್ರ ಪರಿಪೂರ್ಣವಾದಂಥ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಹಾಗೆ ಮಕ್ಕಳಿಗೆ ಭಾಷಾ ಬೆಳವಣಿಗೆ ಕೂಡ, ಅವರು ಹೇಗೆ ಮಾತಾಡ್ತಾರೆ, ಎಷ್ಟು ಭಾಷೆಗಳನ್ನು ಮಾತಾಡ್ತಾರೆ, ಎಷ್ಟು ಪದಗಳನ್ನು, ಎಷ್ಟು ವಾಕ್ಯಗಳನ್ನು ಹೇಳ್ತಾರೆ ಅನ್ನೋದು ಕೂಡ ಭಾರಿ ಮುಖ್ಯನೇ. ಹಾಗೆ ಅರಿವು ಜ್ಞಾನ, ಯಾವುದನ್ನು ಮುಟ್ಟಿ ನೋಡಿದ್ರೆ ಏನು, ಸ್ಮೆಲ್ ನೋಡಿದ್ರೆ ಏನು, ಅಥವಾ ಕೇಳಿದ್ರೆ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನು ಅರಿವು ಅಂತ ನಾವೇನು ಕರಿತೀವೋ ಅದರ ಬೆಳವಣಿಗೆ ಆಗಬೇಕು. ಹಾಗಾಗಿ ಶಾಲಾ ಪಠ್ಯಪುಸ್ತಕದಲ್ಲಿ ಮಾತ್ರ ಸಿಕ್ಕುವಂಥ ಅರಿವಿನಿಂದ ಅವರ ಪರಿಪೂರ್ಣವಾದಂಥ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಏನು ಅವರ ಏನು ಮಕ್ಕಳ ಒಂದು ಪ್ರತಿಭೆಯನ್ನು ಹೊರಗೆ ತರುವಂಥ ಕೆಲಸ. ಸಾಮಾನ್ಯವಾಗಿ ನಾವು ನೋಡ್ತೇವೆ ಟ್ಯಾಲೆಂಟ್ ಅಂತ ಹೇಳ್ತೇವೆ, ಅವರ ಏನು ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಮತ್ತು ಸೃಜನಶೀಲತೆಯ ಬೆಳವಣಿಗೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಬಹುಶಃ ಇಷ್ಟು ದೊಡ್ಡ ಸಣ್ಣ ವೇದಿಕೆಯಲ್ಲಿ ನಾವೆಲ್ಲ ನೋಡ್ತೇವೆ, ಇವತ್ತೆಲ್ಲ ಮೆಗಾ ಪ್ರೋಗ್ರಾಮ್ಗಳನ್ನು ಸಂಘಟನೆ ಮಾಡ್ತಾರೆ, ರಾತ್ರಿ ದೊಡ್ಡ ಲೈಟ್ಗಳನ್ನು ಹಾಕಿ ದೊಡ್ಡ ಅಲಂಕಾರವನ್ನು ಮಾಡಿ ತುಂಬ ವರ್ಣರಂಜಿತವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಇಲ್ಲೂ ಕೂಡ ಈ ಮಧ್ಯಾಹ್ನದ ಹೊತ್ತಿನಲ್ಲೇ ಮಕ್ಕಳು ತುಂಬ ಸಂಭ್ರಮ ಸಡಗರ ತುಂಬ ಸಂತೋಷದಿಂದ ತಮ್ಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಉಂಬಳೆಬೈಲಿನಂತಹ ಒಂದು ಸಣ್ಣ ಊರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ಇಷ್ಟೊಂದು ಪ್ರತಿಭಾವಂತರಾಗಿದ್ದಾರೆ ಅಂತ ಹೇಳಿದ್ರೆ, ನಾನು ಈ ಕಾರ್ಯಕ್ರಮ ನೋಡಿದಾಗ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಇದರ ಹಿಂದ್ಗಡೆ ನಾವೇನು ಹೇಳ್ತೇವೆ, ಇದರ ಹಿಂದ್ಗಡೆ ಯಾರು ಕೆಲಸ ಮಾಡಿರ್ತಾರೆ, ಇದಕ್ಕೆ ಶಿಕ್ಷಣವನ್ನ ತರಬೇತಿಯನ್ನು ಕೊಟ್ಟವರು ಇರ್ಬೋದು, ಅಥವಾ ಇವತ್ತು ಡ್ಯಾನ್ಸ್ ಅನ್ನು ಮಾಡಿದ್ರೆ ಅದನ್ನು ಸಂಯೋಜನೆ ಮಾಡಿದಂತ ಕೋರಿಯೋಗ್ರಾಫರ್ ಇರ್ಬೋದು, ಬಹುಶಃ ನಮ್ಮ ಸಿಸ್ಟರ್ಸ್ ಯಾರಾದರೂ ಇರ್ಬೋದು ಅಂತ ನನಗೆ ಅನಿಸಿದೆ. ಅಷ್ಟೊಂದು ಅಚ್ಚುಕಟ್ಟಾಗಿ ಇದನ್ನು ಸಂಯೋಜನೆ ಮಾಡಿ ಅದನ್ನು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಅಂದರೆ, ಇವರು ಕ್ರೀಡೆಯಲ್ಲೂ ಕೂಡ ಯಾವುದು ಸಾಂಸ್ಕೃತಿಕ ಮತ್ತು ಕಲಾ ಸಾಹಿತ್ಯ ಸಾಂಸ್ಕೃತಿಕ ರಂಗದಲ್ಲಿ ಇರುವಂಥ ಮಕ್ಕಳು ಕ್ರೀಡಾ ರಂಗದಲ್ಲೂ ಕೂಡ ಅತ್ಯಂತ ಪ್ರತಿಭಾವಂತರಾಗಿರ್ತಾರೆ, ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಉನ್ನತವಾದಂಥ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ಅಂಕವನ್ನು ಗಳಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ವರದಿ ಓದ್ದವರು ಹೇಳಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕಲ್ಪಿಸ್ಕೊಡ್ಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಓದಿಸ್ಬಾರದು, ಹೆಣ್ಣು ಮಕ್ಕಳನ್ನು ಜಾಸ್ತಿ ಓದಿಸಿ ಏನು ಮಾಡಬೇಕು ಅಂತ ಹೇಳುವಂಥ ತಂದೆ ತಾಯಿಯಂದರು, ತಮ್ಮ ಮಕ್ಕಳೇ ತಮ್ಮ ಆಸ್ತಿ. ಇವತ್ತು ನಾವು ತಂದೆ ತಾಯಿಯಂದರೆ ಏನು ಮಾಡ್ತೇವೆ ಅಂದರೆ, ಮಕ್ಕಳಿಗೆ ಆಸ್ತಿಯನ್ನು ಮಾಡೋದರಲ್ಲಿ ಇಡೀ ನಮ್ಮ ಜೀವನನ ಮುಡಿಪಾಗಿಟ್ಟರೆ, ನಮ್ಮ ಮಕ್ಕಳನ್ನು ಆಸ್ತಿಯಾಗಿ ಮಾಡಿದ್ರೆ ಬಹುಶಃ ಅದು ಅವರಿಗೆ ಸಂಪತ್ತಾಗಿ ಉಳಿಬೋದು. ನಾವು ಮಾಡಿದಂಥ ಆಸ್ತಿ ಮಕ್ಕಳಿಗೆ ಉಳಿಲಿಕ್ಕಿಲ್ಲ, ಆದರೆ ಮಕ್ಕಳಿಗೆ ನಾವು ಕೊಡುವಂಥ ಶಿಕ್ಷಣ, ಅದು ಮಕ್ಕಳ ಆ ಮಕ್ಕಳು ನಮಗೆ ಆಸ್ತಿ ಆಗ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡಂಥ ಪೋಷಕರನ್ನು ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಬಹುಶಃ ಇದು ನಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ
ಮಕ್ಕಳು ಕೂಡ ಇವತ್ತೇನು ಇಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೀರಾ, ನೀವು ಶಿಕ್ಷಣ ಪಡೆದಂತಹ ಶಾಲೆ ಇರಬಹುದು, ನಿಮಗೆ ಶಿಕ್ಷಣವನ್ನ ಕೊಡ್ಲಿಕ್ಕೋಸ್ಕರ ಶ್ರಮ ಪಡ್ತಾ ಇರುವಂತಹ ನಿಮ್ಮ ತಂದೆ ತಾಯಿ ಇರಬಹುದು, ಹಾಗೆ ನಿಮ್ಮನ್ನ ಶಿಕ್ಷಣ ನೀಡಿ ಪ್ರೋತ್ಸಾಹಿಸುವಂತ ಕಲಿಸುವಂತ ಮಾರ್ಗದರ್ಶನ ಮಾಡುವಂತ ಗುರುಗಳನ್ನ ಯಾವತ್ತೂ ಕೂಡ ಮರಿಬಾರ್ದು. ಹಾಗೆ ನಿಮ್ಮ ಜೀವನದಲ್ಲಿ ಆ ಋಣವನ್ನ ತೀರಿಸುವಂತ ಅವಕಾಶಗಳು ಸಿಕ್ಕಿದಾಗ ಮತ್ತೆ ಮತ್ತೆ ನೀವು ಯಾವುದೇ ಉನ್ನತವಾದಂತಹ ಸ್ಥಾನಮಾನಗಳಿಗೆ ಹೋದರೂ ಕೂಡ ಮತ್ತೆ ಇಲ್ಲಿಗೆಲ್ಲ ಬರುವಾಗ ಆ ಪ್ರೀತಿ ಮತ್ತು ವಿಶ್ವಾಸವನ್ನು ಅವರಿಗೆ ತೋರಿಸುವ ಗೌರವವನ್ನು ತೋರಿಸುವಂತ ಕೆಲಸ ಆಗ್ಬೇಕು. ಸಮಾಜದಲ್ಲಿ ಇವತ್ತು ನಾವು ಎಲ್ಲರೂ ಒಳ್ಳೆಯವರಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಸದ್ಭಾವನೆಯಿಂದ ಬದುಕಬೇಕು. ಇವತ್ತು ಯೇಸುಕ್ರಿಸ್ತನ ಸಂದೇಶ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಬೇರೆಯವರಿಗೆ ಒಳ್ಳೆಯದನ್ನ ಮಾಡ್ಬೇಕು. ಬಹುಶಃ ಇಲ್ಲಿನ ಸಿಸ್ಟರ್ಸ್ ಮತ್ತೆ ಫಾದರ್ಸ್ ಎಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಅವರು ತಮ್ಮ ಮನೆಯನ್ನ ತಮ್ಮ ಎಲ್ಲ ಸಂಬಂಧಗಳನ್ನ ಬಿಟ್ಟು ತಮ್ಮ ಜೀವನವನ್ನೇ ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟು ಇವತ್ತು ಇಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರಿಗೋಸ್ಕರ ಅಂದ್ರೆ ಈ ಸಮಾಜದಲ್ಲಿರೋ ಬೇರೆಯವರಿಗೆ ಒಳ್ಳೆಯದನ್ನ ಮಾಡಬೇಕು, ಬೇರೆಯವರಿಗೆ ಒಳ್ಳೆಯದನ್ನ ಬಯಸಬೇಕು, ಅದರ ಮುಖಾಂತರ ನಾವು ಯೇಸುಕ್ರಿಸ್ತರ ಸಂದೇಶವನ್ನ ಜಗತ್ತಿಗೆ ಸಾರಬೇಕು ಅನ್ನೋಂತ ಉದ್ದೇಶವನ್ನ ಇಟ್ಕೊಂಡು ಈ ಒಳ್ಳೆ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಒಳ್ಳೆಯದನ್ನ ಬಯಸೋದು ಮತ್ತು ಒಳ್ಳೆಯದನ್ನ ಬೇರೆಯವರಿಗೆ ಮಾಡೋದೇ ಸುವಾರ್ಥ ಸಂದೇಶ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪೂಜೆ ಫಾದರ್ ಅವರು ನನಗೂ ಕೂಡ ಬರಮಾಡಿಕೊಂಡು ನಿಮ್ಮನ್ನೆಲ್ಲ ಮಾತನಾಡಿಸ್ಲಿಕ್ಕೆ, ನೋಡ್ಲಿಕ್ಕೆ ಮಕ್ಕಳ ಒಂದು ತುಂಬಾ ಕಲಾ ವೈಭವವನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಭಾಷಣ ಮಾಡಿದಂತಹ ಮಿಸ್ಟರ್ ಆಂಟನಿ ಇವರಿಗೆ ಧನ್ಯವಾದಗಳು.